ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನೊಂದಿರುವಂತಹ ದೇಶ. ಈ ನಮ್ಮ ಭಾರತವು 64 ಕೋಟಿ ದೇವತೆಗಳ ನಾಡು ಎಂದು ಹೇಳಲಾಗುತ್ತದೆ. ಇದು ತನ್ನ ಪ್ರಾಚೀನ ಮತ್ತು ಪ್ರಸಿದ್ಧ ದೇವಾಲಯಗಳಿಗೆ ವಿಶ್ವ ಪ್ರಸಿದ್ಧಿಯಾಗಿದೆ. ಇಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ನಾವು ವಿವಿಧ ದೇವರುಗಳು ಮತ್ತು ದೇವತೆಗಳಿಗೆ ಸೀಮಿತವಾಗಿರುವಂತಹ ದೇವಾಲಯಗಳನ್ನು ಕಾಣಬಹುದು. ಭಾರತವು ಪ್ರಾಚೀನ ಕಾಲದಿಂದಲೂ ತನ್ನ ಧರ್ಮ, ಸಂಸ್ಕೃತಿ ಹಾಗೂ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಪ್ರವಾಸಿಗರು ಅತ್ಯಂತ ಹಳೆಯ ದೇವಾಲಯಗಳ ರಚನೆ ಮತ್ತು ವಿಶಿಷ್ಟವಾದ ಆ ದೇವಾಲಯದ ಪ್ರಾಮುಖ್ಯತೆ ಹಾಗೂ ಅದರ ಇತಿಹಾಸವನ್ನು ತಿಳಿಯಲು ಭಾರತಕ್ಕೆ ಬರುತ್ತಾರೆ. ಇವುಗಳಲ್ಲಿ ಹಲವಾರು ದೇವಾಲಯಗಳು 1000 ವರ್ಷಗಳಷ್ಟು ಹಳೆಯದಾಗಿವೆ ಮತ್ತು ಅವುಗಳು ತಮ್ಮದೇ ಆದಂತಹ ನಿಗೂಢ ರಹಸ್ಯಗಳನ್ನು ಒಳಗೊಂಡಿವೆ. ಆದ್ದರಿಂದ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ 5 ಪ್ರಮುಖ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು, ಮೊಟ್ಟ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನಂಬರ್ 1, ಕೋನಾರ್ಕ್ ಸೂರ್ಯ ದೇವಾಲಯ. ಈ ದೇವಾಲಯವು ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಹಳೆಯ ಮತ್ತು ಪೌರಾಣಿಕ ಹಾಗೂ ಪ್ರಸಿದ್ಧವಾದ ದೇವಾಲಯವೆಂದು ಹೇಳಲಾಗುತ್ತದೆ. ಈ ಸೂರ್ಯ ದೇವಾಲಯವು ಭಾರತದ ಒರಿಸ್ಸಾ ರಾಜ್ಯದಲ್ಲಿದೆ. ಇದು ಭಾರತದ ಕೆಲವೇ ಸೂರ್ಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಸೂರ್ಯ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಸ್ಥಳಗಳಲ್ಲಿ ಒಂದಾಗಿದೆ. ಪ್ರಸ್ತುತ ಈ ದೇವಾಲಯದಲ್ಲಿ ಯಾವುದೇ ವಿಗ್ರಹಗಳು ಸಹ ಇಲ್ಲ. ಈ ದೇವಾಲಯದಲ್ಲಿ ಸೂರ್ಯ ರಥದ ಮೇಲೆ ಕುಳಿತಿರುವಂತೆ ತೋರಿಸಲಾಗಿದೆ. 12 ಜೋಡಿ ಚಕ್ರಗಳನ್ನು ಹೊಂದಿರುವಂತಹ ಈ ರಥವನ್ನು 7 ಕುದುರೆಗಳು ಎಳೆಯುತ್ತವೆ ಎಂದು ಹೇಳಲಾಗುತ್ತದೆ. ಈ 12 ಚಕ್ರಗಳು ವರ್ಷದ 12 ತಿಂಗಳುಗಳನ್ನು ಸೂಚಿಸುತ್ತವೆ ಎಂದು ಹೇಳಲಾಗುತ್ತದೆ. ನಂಬರ್ 2, ಜಗನ್ನಾಥ ಮಂದಿರ. ಜಗನ್ನಾಥ ದೇವಾಲಯವು ಅತ್ಯಂತ ಪುರಾತನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಒಡಿಸ್ಸಾದ ಪುರಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಜಗನ್ನಾಥ ದೇವಾಲಯವು ಕೇವಲ ಪ್ರಸಿದ್ಧಿಯಾಗಿದ್ದು ರಥಯಾತ್ರೆಯಿಂದ ಮಾತ್ರವಲ್ಲ, ಇದು ಅತ್ಯಂತ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಆದರೆ ಈ ದೇವಾಲಯವು ಅನೇಕ ನಿಗೂಢ ಸಂಗತಿಗಳನ್ನು ಹೊಂದಿದ ಕಾರಣ ಈ ದೇವಾಲಯವನ್ನು ವಿರೋಧಿಗಳ ದೇವಾಲಯವೆಂದು ಕರೆಯಲಾಗುತ್ತದೆ. ಈ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾದಂತಹ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಅಲ್ಲಿನ ಪುರೋಹಿತರು ಪ್ರತಿದಿನವೂ ಆ ಧ್ವಜವನ್ನು ಬದಲಾಯಿಸಲು 20 ಅಡಿ ಎತ್ತರಕ್ಕೆ ಏರುತ್ತಾರೆ. ಒಂದು ದಿನವೂ ಈ ಆಚರಣೆ ತಪ್ಪಿದರೆ ನಂತರ 18 ವರ್ಷಗಳವರೆಗೂ ಈ ದೇವಾಲಯವನ್ನು ಮುಚ್ಚಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನೀವು ಭೂಮಿಯ ಮೇಲಿನ ಯಾವುದೇ ಸ್ಥಳವನ್ನು ತೆಗೆದುಕೊಳ್ಳಿ, ಹಗಲಿನಲ್ಲಿ ಸಮುದ್ರದಿಂದ ತಂಗಾಳಿಯು ಭೂಮಿಗೆ ಬರುತ್ತದೆ ಮತ್ತು ಸಂಜೆಯ ಸಮಯದಲ್ಲಿ ಇದಕ್ಕೆ ವಿರುದ್ಧವಾಗಿ ಸಂಭವಿಸುತ್ತದೆ. ಆದರೆ ಈ ಜಗನ್ನಾಥ ದೇವಾಲಯದಲ್ಲಿ ತಂಗಾಳಿಯು ವಿರುದ್ಧ ಮತ್ತು ನಿಖರವಾದ ವಿರುದ್ಧ ದಿಕ್ಕಿನಲ್ಲಿ ಬೀಸುವ ಪ್ರವೃತ್ತಿಯನ್ನು ಹೊಂದಿದೆ. ಈ ದೇವಾಲಯದ ಮೇಲೆ ಯಾವುದೇ ಹಕ್ಕಿಯ ಸುಳಿವು ಕೂಡ ಇರುವುದಿಲ್ಲ ಮತ್ತು ಹಗಲಿನಲ್ಲಿ ಯಾವುದೇ ಸಮಯದಲ್ಲಿ ಈ ದೇವಾಲಯದ ಮೇಲೆ ನೆರಳು ಬೀಳುವುದಿಲ್ಲ ಎಂದು ಹೇಳಲಾಗುತ್ತದೆ. ಇಲ್ಲಿನ ಪ್ರಸಾದದ ಅಡುಗೆಯು ಕೂಡ ಕುತೂಹಲವನ್ನು ಮೂಡಿಸುತ್ತದೆ. ಏಕೆಂದರೆ ಪ್ರಸಾದದ ಅಡುಗೆ ಮಾಡುವಾಗ 4 ರಿಂದ 5 ಮಣ್ಣಿನ ಮಡಿಕೆಗಳನ್ನು ಒಂದರ ಮೇಲೊಂದು ಇರಿಸಲಾಗುತ್ತದೆ. ವಿಚಿತ್ರವೇನೆಂದರೆ ಒಂದರ ಮೇಲೊಂದು ಇರಿಸಲಾದಂತಹ 4 ರಿಂದ 5 ಮಣ್ಣಿನ ಮಡಿಕೆಗಳಲ್ಲಿ ಮೇಲಿನ ಮಡಿಕೆಯಲ್ಲಿನ ಆಹಾರವು ಮೊದಲಿಗೆ ಬೇಯುತ್ತದೆ. ಇದು ಪವಾಡವಲ್ಲದೆ ಮತ್ತಿನ್ನೇನು? ನಂಬರ್ 3, ಕಾಮಾಖ್ಯ ಮಂದಿರ. ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅವರು ಯಾವುದೇ ಮಂಗಳಕರ ಅಥವಾ ಧಾರ್ಮಿಕ ಕೆಲಸವನ್ನು ಮಾಡಬಾರದೆಂದು ಹೇಳಲಾಗುತ್ತದೆ. ಆದರೆ ಅಸ್ಸಾಂನಲ್ಲಿರುವ ಈ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲೂ ಕೂಡ ಒಳಗೆ ಪ್ರವೇಶಿಸಬಹುದೆಂದು ಹೇಳಲಾಗುತ್ತದೆ. ಅಸ್ಸಾಂನಲ್ಲಿರುವ ಈ ಕಾಮಾಖ್ಯ ದೇವಿ ಮಂದಿರವು ಅಪರೂಪದ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಅಲ್ಲಿ ದೇವಿಯ ಪೂಜೆಯ ಬದಲು ಯೋನಿಯ ಪೂಜೆಯನ್ನು ಮಾಡಲಾಗುತ್ತದೆ. ಇದು ದೇಶದ 51 ಶಕ್ತಿ ಪೀಠಗಳಲ್ಲಿ ಮಹಾಶಕ್ತಿ ಪೀಠವೆಂದು ಹೇಳಲಾಗುತ್ತಿದೆ. ಏಕೆಂದರೆ ಇಲ್ಲಿಯೇ ದೇವಿ ಭಗವತಿಯ ಮಹಾಮೂರ್ತಿಯಾದಂತಹ ಮಹಾಕುಂಡ ಅಂದರೆ ಯೋನಿಕುಂಡ ಉಪಸ್ಥಿತಿಯಲ್ಲಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಅತ್ಯಂತ ಹಳೆಯ ಮತ್ತು ನಿಗೂಢ ದೇವಾಲಯಗಳಲ್ಲಿ ಒಂದಾಗಿದೆ. ಅಲ್ಲಿ ಭಕ್ತರು ಪ್ರತಿ ವರ್ಷವೂ ಜೂನ್ ತಿಂಗಳಲ್ಲಿ ದೇವಿಯು ರಕ್ತಸ್ರಾವವಾಗುತ್ತಾಳೆ ಎಂದು ಒಪ್ಪಿಕೊಳ್ಳುತ್ತಾರೆ. ಆ ದಿನಗಳಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ದೇವಾಲಯವನ್ನು 3 ದಿನಗಳವರೆಗೂ ಮುಚ್ಚಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲಿನ ನದಿಯ ನೀರು ಕೂಡ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಘಟನೆಗೆ ಯಾವುದೇ ರೀತಿಯ ವೈಜ್ಞಾನಿಕ ತರ್ಕಗಳು ಅನ್ವಯಿಸುವುದಿಲ್ಲ. ಆದ್ದರಿಂದಲೇ ಈ ದೇವಾಲಯವನ್ನು ಭಾರತದಲ್ಲಿನ ಅತ್ಯಂತ ನಿಗೂಢ ದೇವಾಲಯಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ.
ನಂಬರ್ 4 ಸ್ತಂಭೇಶ್ವರ ಮಂದಿರ ಗುಜರಾತ್ ರಾಜಧಾನಿಯಿಂದ 150 ಕಿಲೋಮೀಟರ್ ದೂರದಲ್ಲಿರುವ ಕವಿ ಕಾಂಬೋ ಎಂಬ ಸ್ಥಳದಲ್ಲಿ ಸ್ತಂಭೇಶ್ವರ ಮಹಾದೇವ ಎಂಬ ಪ್ರಾಚೀನ ಶಿವನ ದೇವಾಲಯವಿದೆ. ಈ ಪುರಾತನ ಶಿವನ ದೇವಾಲಯವು ಅರಬ್ಬಿ ಸಮುದ್ರದಿಂದ ಕಾಂಬೆ ಕರಾವಳಿಯಲ್ಲಿ ನೆಲೆಗೊಂಡಿದೆ. ಈ ದೇವಾಲಯದ ವಿಶೇಷತೆ ಏನೆಂದರೆ ಸಮುದ್ರದ ತೀರದಲ್ಲಿರುವ ಈ ದೇವಾಲಯವು ದಿನಕ್ಕೆ 2 ಬಾರಿ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ಈ ದೇವಸ್ಥಾನಕ್ಕೆ ಸಮುದ್ರದ ಉಬ್ಬರ ಏರಿಳಿತ ಕಡಿಮೆ ಇರುವ ಸಮಯದಲ್ಲಿ ಮಾತ್ರ ಭೇಟಿ ನೀಡಬಹುದು. ಏಕೆಂದರೆ ಸಮುದ್ರದ ಉಬ್ಬರ ಸಮಯದಲ್ಲಿ ಸಮುದ್ರದ ನೀರಿನ ಮಟ್ಟವು ಹೆಚ್ಚಾಗುತ್ತದೆ ಮತ್ತು ಈ ದೇವಾಲಯವು ಆ ಸಮಯದಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತದೆ. ಭಕ್ತರು ಶಿವನನ್ನು ನೋಡಲು ಸಾಲು ಸಾಲಾಗಿ ನಿಂತು ನೀರು ಕಡಿಮೆಯಾಗುವವರೆಗೂ ಕಾಯುತ್ತಿರುತ್ತಾರೆ. ಪುರಾಣಗಳ ಪ್ರಕಾರ ಶಿವನ ಮಗ ಕಾರ್ತಿಕೇಯನು ತಡಕಾಸುರನನ್ನು ಕೊಂದ ನಂತರ ತಡಕಾಸುರನು ಶಿವನ ಮಹಾನ್ ಭಕ್ತನೆಂದು ತಿಳಿದು ಕಾರ್ತಿಕೇಯನು ಬಹಳ ದುಃಖಿತನಾಗುತ್ತಾನೆ ಮತ್ತು ಇದಕ್ಕೆ ಪ್ರಾಯಶ್ಚಿತ್ತ ಮಾಡುವಂತೆ ವಿಷ್ಣುವನ್ನು ಕೇಳಿದಾಗ ವಿಷ್ಣುವಿನ ಅನುಮತಿ ಮೇರೆಗೆ ಕಾರ್ತಿಕೇಯನು ಈ ಶಿವನ ದೇವಾಲಯವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ. ನಂಬರ್ 5 ಕರ್ಣಿಮಾತಾ ದೇವಾಲಯ. ಕರ್ಣಿಮಾತ ಮಂದಿರವು ರಾಜಸ್ಥಾನದ ಬಿಕಾನೀರ್ನಲ್ಲಿದೆ. ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಸುಮಾರು 20,000ಕ್ಕಿಂತಲೂ ಹೆಚ್ಚು ಕಪ್ಪು ಇಲಿಗಳು ವಾಸಿಸುತ್ತವೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಇಲ್ಲಿಗೆ ಬರುತ್ತಾರೆ. ಕರ್ಣಿ ದೇವಿಯನ್ನು ದುರ್ಗಾದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಅನೇಕ ಇಲಿಗಳು ಕಂಡುಬರುವುದರಿಂದ ಇದನ್ನು ಇಲಿಗಳ ದೇವಾಲಯವೆಂದು ಕೂಡ ಕರೆಯುತ್ತಾರೆ. ಇಲ್ಲಿ ಇಲಿಗಳನ್ನು ಕಾಬಾ ಎಂದು ಕರೆಯಲಾಗುತ್ತದೆ. ಇಲ್ಲಿ ಇಲಿಗಳ ಆಹಾರ ಮತ್ತು ಪಾನೀಯಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಲಾಗುತ್ತದೆ. ಇಲ್ಲಿನ ವಿಶೇಷತೆ ಏನೆಂದರೆ ಈ ದೇವಸ್ಥಾನದಲ್ಲಿ ಇಲಿಗಳು ಒಬ್ಬರ ಕಾಲಿನ ಕೆಳಗಡೆ ಇಲಿ ಬಂದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಒಂದು ವೇಳೆ ಅದೇ ಇಲಿಗಳು ಭಕ್ತರ ಪಾದಗಳ ಮೇಲೆ ಆಯ್ದು ಹೋದರೆ ಅದನ್ನು ದೇವಿಯ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ. ಮತ್ತೊಂದು ನಂಬಿಕೆ ಏನೆಂದರೆ ದರ್ಶನದ ಸಮಯದಲ್ಲಿ ಬಿಳಿ ಇಲಿಗಳನ್ನು ನೋಡಿದರೆ ಅವರ ಇಷ್ಟಾರ್ಥವೆಲ್ಲ ಸಂಪೂರ್ಣವಾಗಿ ಫಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.